ರೆಡಿನ ಮಗ? ಏ ಇರೋ, ಯಾಕೋ ಬಿಡ. ಇನ್ನೊಂದ್ಸಲ ನನ್ನ ಕಣ್ಣಿಗೆನ ಕಾಣಿಸ್ಕೊಂಡ್ರೆ ಮಗನ ಇಲ್ಲೇ ಒಡೆದು ಊತಾಕ್ಬಿಡ್ತೀನಿ. ಸ್ವಂತ ಮಗನ ಥರ ನೋಡ್ಕೊಂಡ್ರಲ್ಲೋ, ಹೋಗಿ ಹೋಗಿ ಅವರಿಗೆ ಹೋಗು, ನನ್ನ ಕಣ್ಣಿಗೆ ಕಾಣಿಸ್ಕೊಂಬೇಡ. ಯಾಕೋ ಏನಾಯ್ತು? ಏ ಅವನು ನಮ್ಮನಲ್ವೇನೋ. ಎಲ್ರು ಮನೇಲೂ ಮಕ್ಕಳು ಬೇಗೆದ್ದು ಅವ್ರ ಅಮ್ಮಂಗೆ ಎಷ್ಟು ಕೆಲಸ ಮಾಡಿಕೊಡ್ತಾರೆ. ನಮ್ಮ ಮನೆಯಲ್ಲೂ ಇದಾನೆ, ರಾಜರ ಮನೇಲಿ ಹುಟ್ಟಬೇಕಿತ್ತು. ಸುತ್ತೋದು, ತಿನ್ನೋದು, ಮಲಗೋದು, ಒಂದು ನಯಾ ಪೈಸದ ಕೆಲಸ ಮಾಡಲ್ಲ. ನನಗೂ ಬಡ್ಕೊಂಡು ಬಡ್ಕೊಂಡು ಈ ಜನ್ಮ ಸಾಕಾಗಿ ಹೋಗಿದೆ ನೋಡು. ಆವಾಗ್ಲಿಂದ ಎದ್ದೇಳು ಅಂತ ಕತ್ತೆ ಥರ ಕಿರಿಸ್ತಾ ಇದ್ದೀನಿ, ಇನ್ನೂ ಮಲ್ಕೊಂಡೇ ಇರೋದು. ಅದು ಏನು ಹುಡುಗ್ರೋ ಏನೋ. ಏನು ಬೆಳಗ್ಗೆ ಬೆಳಗ್ಗೆ ಒಂದು ಕನ್ಸು ಕಾಣಕ್ಕೂ ಬಿಡಲ್ಲ. ಎದ್ದೋಳೋ ಗೂಬೆ, ಕನಸಂತೆ ಕನಸು, ತಿರ್ಗನ್ ಕನಸು ಯಾವತ್ತೂ ನಿಜ ಆಗಲ್ಲ. ಮೊದಲು ಹೊಟ್ಟೆಗೆ ಹಿಟ್ಟು ಹುಟ್ಟಿಸ್ಕೋ. ಅದಕ್ಕಪ್ಪ ಇದಾರ್ ತಾನೆ, ಈಗ 5 ನಿಮಿಷ ಮಲ್ಕೊಳಕ್ ಬಿಡು. ಏಯ್ ಇವಾಗ ಪರಕೆ ತಗೊಂಡ್ ಬರ್ಲೇನೋ ಲೋಫರ್. ಎದ್ದು ಹಲ್ಲುಜ್ಜಿ ಲೋಟದಲ್ಲಿ ಹಾಲು ಹಾಕಿದೀನಿ, ಕುಡಿ. ಇವಾಗ ಎದ್ದೇಳ್ತೀಯೋ ಇಲ್ಲ ಪೊರ್ಕೆ ತಗೊಂಡ್ ಬರ್ಲೋ? ಎದ್ದಾಯ್ತು. ಅಪ್ಪ ದೇವ್ರೆ, ಒಂದ್ ನಾಯಿ ಹೇಗಾದ್ರೂ ಉಡ್ಸಿ ಒಂದ್ ಒಳ್ಳೆ ಹುಡುಗಿ ಕೈ ಸಿಗ್ ಬರ್ದಿತ್ತಾ. ಅವರೇ ಸ್ನಾನ ಮಾಡಿಸಿ, ಅವರೇ ಊಟ ಮಾಡಿಸಿ, ಅವಾಗ ಅವಾಗ ಮುತ್ತೆಲ್ಲ ಕೊಡೋರು. ಅನಾದಿ ಮನ್ಸಿನ ನಮ್ದು ಉಟ್ಬಿಟ್ಟು ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಏನೋ ಅದು ಒಣಗ್ತಾ ಇರೋದು. ಏನಿಲ್ಲಮ್ಮ, ಫ್ರೆಶ್ ಕಾಣಿಸ್ತಿಲ್ಲ, ಎಲ್ಲ ಹೋಗ್ಬಿಡೈತೆ. ಅದಕ್ಕೇನು ಕಾಲ ಇರುತ್ತೆ, ಅಲ್ಲೇ ಎಲ್ಲೋ ಇರುತ್ತೆ. ಅಣ್ಬಾಕ್ಸ್ ನೋಡು. ಸಿಕ್ತು, ಒಳ್ಳೆ ಮರ್ಯಾದೆ ಸಿಕ್ತು. ಹಂಗೆ ಶೆಟ್ರ್ ಅಂಗಡಿಗೆ ಹೋಗಿ 2 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಂಬಾ. ನಾನಾ? 7 ರೂಪಾಯಿಗೆ ಗೋದಮರಿನ ವಾಗಮ್ಮ ಕಾಲ್ ನೋವುತ್ತೆ. ನಿಂಗೇನಾದ್ರೂ ಕೆಲಸ ಹೇಳಿದ್ರೆ ಕಾಲ್ ನೋವುತ್ತೆ, ಸುತ್ತಾಡು ಅಂದ್ರೆ ಕಾಲ್ ನೋವಲ್ಲ ಅಲ್ವಾ? ಅದು ಬೈಕಲ್ಲಿ ಹೋಗೋದು, ಕಾಲೇ ನೋವಲ್ಲ. ಈ ತರ ಮಾತಿಗೆ ಏನು ಕಮ್ಮಿ ಇಲ್ಲ. ಅಮ್ಮ ರಾತ್ರಿ ಏನಾದ್ರೂ ಮಕ್ಕುಗುದಾ? ಯಾಕೋ ಬೆವರ್ಸಿ? ಅಲ್ಲ ರಾತ್ರಿ ಮಲಗಬೇಕಾದ್ರೆ ಚೆನ್ನಾಗೇ ಇದ್ದೆ, ಬೆಳಗ್ಗೆ ನೋಡಿದ್ರೆ ಬೆಳಗಾಗ್ಬಿಟ್ಟಿದೀನಿ. ಇವತ್ತೇನೋ ಎಡಗಡೆ ಗೆದ್ದಿದ್ಯಾ ಅನ್ಸುತ್ತೆ. ಹಂಗಲ್ಲಮ್ಮ, ಅಷ್ಟೊಂದು ಸೋಪು ಕ್ರೀಮ್ ಹಾಕಿ ಬೆಳಗಾಗದೆ ಇರೋನು ನೀನೊಂದು ಉಕ್ತಾಗಿ ಬೆಳಗಾಗಿದ್ದೀನಿ ಅಂದ್ರೆ ನಿನ್ನಲ್ಲೇನೋ ಲಾಜಿಕ್ ಇದೆ ಅಮ್ಮ. ಆ ಲಾಜಿಕ್ನ ಮ್ಯಾಜಿಕ್ ಮಾಡ್ಕೊಂಡು ಡೈಲಿ ಅಪ್ಲೈ ಮಾಡಿಬಿಟ್ರೆ ಹಂಗೆ ಬೆಳ್ಳಗಾಗ್ಬಿಡ್ತೀನಿ. ಆಮೇಲೆ ನಿಂಗೆ ಒಳ್ಳೆ ಬೆಳ್ಳಗೆ ತೆಳ್ಳಗೆ ಮಹಾಲಕ್ಷ್ಮಿ ಥರ ಸೊಸೆ ಕರ್ಕೊಂಬರ್ತೀನಿ. ಏನಂತ್ಯ? ಥೂ, ಬೆಳ್ಳಗೆ ತೆಳ್ಳಗೆ ಮಹಾಲಕ್ಷ್ಮಿನ ಕರ್ಕೊಂಬರ್ತಾನಂತೆ ಮಹಾಲಕ್ಷ್ಮಿನ. ಹಿಂಗೆ ಹೇಳ್ತಾ ಇರೋ, ಒಂದಲ್ಲ ಒಂದ್ ದಿವಸ ಕರ್ಕೊಂಬರ್ತೀನಿ, ನೀನ್ ಯಾರತೆ ತೆಗಿಬೇಕು? ಹೋಗೋ, ನಿನ್ ಮಕ್ಕಕ್ಕೆ ಹೆಣ್ಣು ಕೊಡೋದೇ ಡೌಟು. ಅಷ್ಟೊಂದ್ ಖರಾಬಾಗಿದ್ದೀನ? ಏ ಅವರೆಲ್ಲಿ ಕೊಡ್ತಾರೆ, ಕೊಡಂಗ್ ಮಾಡ್ಕೊಂಬೇಕು ಅಲ್ವಾ? ಅಮ್ಮ ಸ್ವಲ್ಪ ಚಟ್ಟಿ ಕೊಡ್ತೀಯಾ? ಮೊದ್ಲೇ ತಗೊಂಡ್ ಹೋಗ್ಬೇಕು ಅಂತ ಜ್ಞಾನ ಇಲ್ವಾ? ನೀನ್ ಇವಾಗ ಕೊಟ್ಟಿಲ್ಲ ಅಂದ್ರೆ ನಾನ್ ಹಂಗೆ ಬಂದ್ಬಿಡ್ತೀನಿ ಅಷ್ಟೇ. ಏನ್ ಹೆದರ್ಸ್ತಾ ಇದೀಯಾ? ನಿಜ ಬಂದ್ಬಿಡ್ತೀನಿ ಅಷ್ಟೇ. ಲೋ, ನಾನ್ ನಿನ್ ತಾಯಿ ಕಣು, ನಿನ್ ಹತ್ರ ನೋಡ್ದೆ ಇರೋದ್ ಏನೂ ಇಲ್ಲ, ಸುಮ್ನೆ ರೂಮ್ ಹೋಗ್ ತಗೋ. ಡ್ಯಾಡಿ ಡ್ಯಾಡಿ, ನೀನ್ ಇಲ್ವಾ ಡ್ಯಾಡಿ? ಏನಿವತ್ತು
ಸ್ಪೆಷಲ್ ಗಮಗಮ ಅಂತಿದೆಯಲ್ಲ. ಓ ಇಲ್ಲಿ ಸುಬಾರ್ ಈ ತಾಯಂದ್ರನ್ನ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ ಗುರು. ಅದು ಯಾವಾಗ ಬೈತಾರೆ, ಅದು ಯಾವಾಗ ಮುದ್ದು ಮಾಡ್ತಾರೆ, ಅದು ಯಾವಾಗ ಊಟ ಮಾಡಿಸ್ತಾರೆ ಅಂತಲೇ ಗೊತ್ತಾಗಲ್ಲ. ಇದನ್ನೇ ದೊಡ್ಡವ್ರು ಹೇಳಿರೋದು, ಪ್ರಪಂಚದಲ್ಲೇ ಮೋಸ ಮಾಡ್ತಾರೆ ಜೀವ ಅಂದರೆ ತಾಯಿ ಮಾತ್ರ. ಅದಕ್ಕೆ ನಮ್ಮಂಥ ಗಂಡು ಮಗ್ಳಿಗೆ ತಾಯಿ ಅಂದರೆ ತುಂಬ ಇಷ್ಟ. ಅಲ್ಲ ನಂಗೆ ಒಂದು ಅರ್ಥ ಆಗಲಿಲ್ಲ, ಈ ತಾಯಂದರು ಹೊರಗ್ನವ್ರ ಮುಂದೆ ನನ್ನ ಮಗ ಚಿನ್ನ ಬೆಳ್ಳಿ ರಾಜ್ಕುಮಾರ ಅಂತ ಹೊಗಳುತ್ತಾರೆ, ಅದೇ ಮನೆಯಲ್ಲಿ ಊರವರೆಲ್ಲ ಬೈಯೋದನ್ನೆಲ್ಲ ಸೇರಿಸಿ ಒಟ್ಟಿಗೆ ಬೈತಾರೆ. ಅಷ್ಟೇ ಯಾಕೆ, ತನ್ನ ಗಂಡ ಬೈದ್ರೇ ಸಹಿಸ್ಕೊಳ್ಳಲ್ಲ. ಅವಾಗೇನು ಹೇಳ್ತಾರೆ ಗೊತ್ತಾ, ಇದೆಲ್ಲ ಅವನು ಮಾಡ್ತಾನೆ ಅಂದ್ಕೊಂಡ್ರ ಹ್ಞೂ ಗ್ರಹಗತಿ ಗ್ರಹಗತಿ ಚೆನ್ನಾಗಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದರೆ ಅವನು ಟಾಪಾಗಿ ಬರ್ತಾನೆ ಅಂತ ಸಿದ್ಧ ಬುದ್ಧಿ ಜ್ಯೋತಿಷ್ ಹೇಳವ್ರೆ. ಏನಂತ ಹೇಳಿ, ಟಾಪಾಗಿ ಬರ್ತೀನಿ ಅಂತ. ನಾನು ಕಾಯ್ತಾನೆ ಇದ್ದೀನಿ ಅದು ಯಾವಾಗ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರುತ್ತೋ ಅಂತ ಟಾಪಾಗಿ ಬರಕ್ಕೆ. ಸಂಜೆ ಬೇಗ ಬಾ. ಆಯ್ತು ಬರ್ತಾ, ಹಂಗೆ ನೀನು ಸೊಸೆ ಕರ್ಕೊಂಬರ್ತೀನಿ, ಆರ್ತಿ ರೆಡಿ ಮಾಡ್ಕೋ. ಯಾವಾಗ್ಲೂ ತಮಾಷೆನೆ ನಿನಗೆ. ರೆಡಿನ ಮಗ. ಏನಾಗ ನಿಂಗು ನಿನ್ ಬಾಮೈದಿಂಗ್ ಜಗಳವಂತೆ. ನನ್ನ ಮಗನ್ ಜಾಸ್ತಿ ಆಯ್ತು ಮಗ, ಇಷ್ಟರಲ್ಲೇ ಕೊಡ್ತೀನಿ ನೋಡವನ್ಗೆ. ಬಾವ ಬಾಮೈದಂದ್ಮೇಲೆ ಇದ್ದಿದ್ದೆ ಕಣ್ಲ, ನೀವು ಅಡ್ಜಸ್ಟ್ ಮಾಡ್ಕೊಬೇಕು ತಾನೆ. ನಂದಿರ್ಲಿ, ನೀನರ ಜೊತೆ ಮಾತಾಡ್ಕೊಂಡ್ ಬತ್ತಿದ್ಯಾ? ಅಮ್ಮನ ಹತ್ರ ಕಣ. ಅಮ್ಮನ ಹತ್ರನಾ? ನಿನ್ನಲ್ಲಿ ಬ್ರಷ್ ಮಾಡಿ ಅಂತ ಗೊತ್ತು, ನಡಿ ಸಾಕು ತೋರಿಸ್ಬೇಡ. ಇಲ್ದೇ ಅಮ್ಮನ ಹತ್ರ ಮಾತಾಡ್ಕೊಂಡ್ ಬತ್ತಿದ್ದೀನಿ ಅಂತಿದ್ಯಲ್ಲೋ. ಏನ್ ಕುಡ್ದಿದ್ದೀನಾ? ನಾನಲ್ಲ ಕಣ ಕುಡ್ದಿರೋದು, ನೀನು ಇಲ್ದೇ ಇರೋ ಅಮ್ಮನ ಹತ್ರ ಮಾತಾಡ್ತೀನಿ ಅಂತಿಯಲ್ಲ, ಹೆಂಗೋ ಮಾತಾಡ್ತೀಯಾ? ಇಳಿಯ ಕೆಳಗೆ. ಅಮ್ಮ ಇಲ್ಲ ಅಂತ ಹೇಳ್ತಾನ್ರಿ ಇವನು, ಈಗ ತಾನೇ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ ಅಂತಾದ್ರಲ್ಲೂ. ಅಮ್ಮ ಅಮ್ಮ ಇದಾರಲ್ಲ, ಅಮ್ಮ ಇದಾರ್ತಾನೆ. ನೀನಮಸ್ಕಾರ ಅವಾಗ. ಚಿಕ್ಕಪ್ಪ ಚಿಕ್ಕಪ್ಪ, ಅಣ್ಣ ಯಾಕೆ ಹಿಂಗ್ ಅಳ್ತಾ ಇದ್ದಾರೆ? ಕೆಲ ವರ್ಷಗಳಿಂದೆ ಅವ್ರ ಅಮ್ಮ ತೀರೋದ್ರು ಪುಟ, ಅದಕ್ಕೆ ಅಣ್ಣ ಹುಚ್ಚ ಆಗಿದ್ದಾನೆ. ಪಾಪ ಅಣ್ಣ.